ಹಾಯ್ ಫ್ರೆಂಡ್ಸ್, ಇವತ್ತು ನಾನು ರಾಗಿ ಸರಿ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಬಾಕ್ಸಲ್ಲಿರೋದು ರಾಗಿ ಹಿಟ್ಟು, ತೆಳ್ಳನೆ ಬಟ್ಟೆಯಲ್ಲಿ ತಳ್ಕೊಂಡು ಅದಕ್ಕೆ ಬಾದಾಮಿ ಮತ್ತು ಗೋಡಂಬಿ ಪೌಡರ್ನ ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಒಂದು ಸಣ್ಣ ಬೌಲಲ್ಲಿ ಒಂದು ಸಣ್ಣ ಲೋಟ ನೀರನ್ನು ಹಾಕ್ಕೋಬೇಕು ಮೊದಲು. ಆನಂತರ ಅದಕ್ಕೆ ಒಂದು ಚಿಟಿಕೆ ಉಪ್ಪನ್ನು ಹಾಕಬೇಕು. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಾರ್ದು, ಒಂದು ಚಿಟಿಕೆ ಉಪ್ಪು ಸಾಕು. ಒಂದು ಸ್ಪೂನ್ ರಾಗಿ ಹಿಟ್ಟನ್ನು ಒಂದು ಸಣ್ಣ ಲೋಟದಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕಲಸ್ಕೋಬೇಕು. ಯಾಕೆ ಅಂದರೆ ಗಂಟುಗಳಿರಬಾರ್ದು ರಾಗಿ ಸರಿ ಮಾಡಬೇಕಾದ್ರೆ, ತಿನ್ನೋದಕ್ಕೆ ಕಷ್ಟ ಆಗುತ್ತೆ ಗಂಟುಗಳಿದ್ರೆ. ತೆಳ್ಳಗೆ ಕಲಸ್ಕೊಂಡ್ರೆ ಅದರಲ್ಲಿ ಗಂಟುಗಳಾಗಲ್ಲ ಸರಿನ ಮಾಡಬೇಕಾದ್ರೆ. ಈಗ ಕಲಸಿರೋವಂಥ ರಾಗಿ ಹಿಟ್ಟನ್ನು ನೀರು ಕುದೀತಾ ಇರುತ್ತೆ, ಎಷ್ಟರಲ್ಲಿ ಆಗಲೇ ಕುದೀತಾ ಇರೋವಂಥ ನೀರಿಗೆ ಕಲಸಿರ್ತಕ್ಕಂಥ ಸರಿ ಹಿಟ್ಟನ್ನು ಹಾಕಬೇಕು. ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲದಿದ್ರೆ ಗಂಟುಗಳಾಗೋವಂಥ ಸಾಧ್ಯತೆಗಳಿರ್ತವೆ. ಅದಕ್ಕೆ ಕನ್ಸಿಸ್ಟೆಂಟ್ಲಿ ನಾವು ಏನು ಮಾಡ್ತಾ ಇರಬೇಕು, ಸ್ಟಿರ್ ಮಾಡ್ತಾ ಇರಬೇಕು. ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ರಾಗಿ ಹಿಟ್ಟು ಚೆನ್ನಾಗಿ ಬೆಂದಿಲ್ಲ ಅಂದರೆ ಮಕ್ಕಳಿಗೆ ಹೊಟ್ಟೆ ಹಿಡ್ಕೊಳ್ಳೋದು ಅಥವಾ ಬೇದಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ನಾವು ರಾಗಿ ಹಿಟ್ಟನ್ನು ಸರಿ ಅದಕ್ಕೆ ಬರೋ ತನಕ, ಅಂದರೆ ಒಂದು ಗಂಜಿ ಯಾವ ಕನ್ಸಿಸ್ಟೆಂಟಲ್ಲಿ ಇರುತ್ತೆ ಅಲ್ಲಿಗೆ ಬರೋ ತನಕನೂ ನಾವು ಚೆನ್ನಾಗಿ ಸಣ್ಣ ಉರಿನಲ್ಲಿ ಬೇಯಿಸ್ಕೋಬೇಕು. ಈ ರೀತಿ ಬೆಂದಾದಮೇಲೆ ಕೊನೆಯಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ರಾಗಿ ಸರಿ ತಯಾರಾಗಿದೆ. 6 ತಿಂಗಳು ಮೇಲ್ಪಟ್ಟಂಥ ಮಕ್ಕಳಿಗೆ ತಿನ್ನಿಸೋದಕ್ಕೆ ತುಂಬ ರುಚಿಯಾಗಿರುತ್ತೆ. ತಣ್ಣಗಾದಮೇಲೆ ಇದು ಸ್ವಲ್ಪ ಗಟ್ಟಿಗಾಗುತ್ತೆ. ಸ್ವಲ್ಪ ಉಗುರು ಬೆಚ್ಚಗೆ ಅಂತ ಹೇಳ್ತೀವಲ್ಲ, ಅಷ್ಟು ಬಿಸಿ ಇರುವಾಗ ನೀವು ಮಕ್ಕಳಿಗೆ ತಿನ್ನಿಸ್ಬೋದು. ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಿರೋದ್ರಿಂದ ಪಕ್ಕದಲ್ಲೇ ಒಂದು ಗ್ಲಾಸಲ್ಲಿ ನೀರಿಟ್ಕೋಬೇಕಾಗುತ್ತೆ. ಯಾಕೆ ಅಂದರೆ 6 ತಿಂಗಳಾದ್ಮೇಲೆ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡ್ತೀವಿ, ಅದು ಡೈಜೆಸ್ಟ್ ಆಗಬೇಕಲ್ವಾ ಚೆನ್ನಾಗಿ. ಹಾಗಾಗಿ ಸಣ್ಣ ಲೋಟದಲ್ಲಿ ಒಂದು ಲೋಟ ನೀರಿಟ್ಕೊಂಡು ಮಧ್ಯ ಮಧ್ಯ ನೀರು ಕುಡಿಸ್ಕೊಂಡು ಸರಿಯನ್ನು ತಿನ್ನಿಸ್ಬೇಕು.